ಮೈದುಂಬಿ ಹರಿಯುತ್ತಿರುವ ಕೃಷ್ಣೆಯ ಜಲನಿಧಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಣೆಯನ್ನು ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ಮಾಡಿದರು. ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆ ಈ ಭಾಗದ ಜನರ ಜೀವನವನ್ನು ಸಮೃದ್ಧಗೊಳಿಸಲಿ ಎಂದು ಸಿಎಂ ಬೊಮ್ಮಾಯಿ ಅವರು ಹಾರೈಸಿದರು. ಈ ಸಂದರ್ಭದಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ, ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದ ರಮೇಶ್ ಜಿಗಜಿಣಗಿ, ಎಎಸ್ ಪಾಟೀಲ್ ನಡಹಳ್ಳಿ, ಸಚಿವ ಮುರುಗೇಶ್ ನಿರಾಣಿ, ಉಮೇಶ್ ಕತ್ತಿ, ಸಿಸಿ ಪಾಟೀಲ್, ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್, ಶಾಸಕ ವೀರಣ್ಣ ಚರಂತಿಮಠ್, ಸಿದ್ದು ಸೌದಿ, ಕೆಎಸ್ಆರ್ಟಿಸಿ ಎಂಡಿ ಶಿವಯೋಗಿ ಕಳಸದ್, ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್, ಬಾಗಲಕೋಟೆ ಜಿಲ್ಲಾಧಿಕಾರಿ ಕ್ಯಾ ರಾಜೇಂದ್ರ ಉಪಸ್ಥಿತರಿದ್ದರು. ನೈಸ್ ನಾ ಸಮೃದ್ಧಿ ಬ್ಯಾಂಗಲ್ ನಾನ್ ತಗೋತಿದ್ದೀನಿ. ಎಲ್ಲಾ ಕಡೆ ಚೌಕಾಸಿ ಮಾಡ್ತೀಯಲ್ಲ, ಜ್ಯುವೆಲ್ರಿಗಾಗಿ ಮಾಡಲ್ವಾ? ಚೌಕಾಸಿ ಅಗತ್ಯವಿದೆ, ಆದ್ರೆ ಮಲಬಾರ್ ನಲ್ಲಿ ಅದರ ಅಗತ್ಯವಿಲ್ಲ. ಅವರು ಹೇಳುದು ನಿಜ, ಇದು ಮಲಬಾರ್ ನ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ನಿಮ್ಗೆ ಹಾಗೂ ನನ್ಗೆ, ಇದರಿಂದ ನಮ್ಮೆಲ್ಲರಿಗೂ ಸಿಗುತ್ತೆ ಟೋಟಲ್ ವ್ಯಾಲ್ಯೂ ಫಾರ್ ಮನಿ ಗ್ಯಾರಂಟೀಡ್ ಎಲ್ಲ ದಿನ ಹಾಗೂ ಎಲ್ಲ ಕಡೆ. ಎಕ್ಸಾಕ್ಟ್ಲಿ, ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ಎಲ್ರಿಗೂ ಎಲ್ಲ ದಿನವೂ ಹಾಗೂ ಎಲ್ಲ ಕಡೆಯೂ. ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ, ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.